ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಮ್ಮ ಹೆಸರು ವೈಎಂ ಗೋಪಾಲ್ ಅಂತ. ಇಲ್ಲಿ ಹನುಮಂಡಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಮಿಸ್ಸಸ್ ಆದ ಮಂಜುಳಾ ಗೋಪಾಲ್ ಅವರು ಈ 3 ವರ್ಷಗಳ ಹಿಂದೆ ಚುನಾಯಿತರಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 3 ವರ್ಷಗಳ ಅವಧಿಯಲ್ಲಿ ನಮ್ಮ ಪಂಚಾಯತಿಯಲ್ಲಿ, ಹನುಮಂಡಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಕಾಮಗಾರಿಗಳನ್ನು ಮಾಡಿದ್ದೇವೆ. ಹಿಂದೆ ಏನು ಗ್ರಾಮ ಪಂಚಾಯಿತಿ ಈ ಸರ್ಕಾರ ಬಂದಂಥ ಹಣ ಮತ್ತು ಪಂಚಾಯಿತಿಯಲ್ಲಿ ಬಂದಂಥ ವರ್ಗ ಒಂದರಲ್ಲಾಗಿರ್ಬೋದು ಬೇರೆ ಯಾವುದೇ ಒಂದಾದರೂ ಬಂದಾಗ ಇವರು ಕರೆಕ್ಟಾಗಿ ಆ ಜನರಿಗೆ ತಲುಪುವಂಥ ಕೆಲಸ ಮಾಡ್ತಾ ಇರಲಿಲ್ಲ. ನಾವು ಬಂದ ನಂತರ ಯಾವುದೇ ಒಂದು ಸರ್ಕಾರಿ ಒಂದು ಅನುದಾನ ಇರ್ಬೋದು ಮತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈ ವರ್ಗ ಹೊಂದಿರ್ಬೋದು, ಎಲ್ಲ ರೀತಿಯ ಒಂದು ಸವಲತ್ತುಗಳನ್ನು, ಸರ್ಕಾರದಿಂದ ಬಂದ ಸವಲತ್ತುಗಳನ್ನು ನಾವು ಜನರಿಗೆ ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಏನು ನಮ್ಮ ಹನುಮಂಡಳ್ಳಿ ವ್ಯಾಪ್ತಿಯಲ್ಲಿ 4 ಗ್ರಾಮಗಳಿದ್ದಾವೆ, ಮೇಡಿಮಲಸಂದ್ರ, ಹನುಮಂಡಳ್ಳಿ, ಮುತ್ಕೂರು, ಯಡಗೊಂಡಳ್ಳಿ, ಈ ಭಾಗದ ಎಲ್ಲ ಗ್ರಾಮಗಳಿಗೆ ನಾವು ಇದುವರೆಗೂ ಮಾಡಿದಂತಹ ಕೆಲಸ ಭಾಳ ಅಚ್ಚುಕಟ್ಟಾಗಿ ನಾವು ಕಾರ್ಯವನ್ನು ಮತ್ತು ಅಧಿಕಾರವನ್ನು ದುರ್ಬಳಕೆ ಮಾಡದೆ ನಾವು ಕಟ್ಟುನಿಟ್ಟಾಗಿ ಇದುವರೆಗೂ ನಮ್ಮ ಒಂದು ಅಧಿಕಾರವನ್ನು ಭಾಳ ಶ್ರೇಷ್ಠವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಮತ್ತು ಚರಂಡಿಗಳಾಗಿರ್ಬೋದು, ಮತ್ತು ರಸ್ತೆಗಳಾಗಿರ್ಬೋದು, ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸಕಾಲಕ್ಕೆ ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಮತ್ತು ನಮ್ಮ ಪಂಚಾಯಿತಿ ಆಡಳಿತ ಇರ್ಬೋದು, ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಿರ್ಬೋದು, ಎಲ್ಲರ ಒಂದು ಸಮೂಹದಲ್ಲಿ ನಾವು ಬಹಳ ಶ್ರೇಷ್ಠವಾಗಿ, ಬಹಳ ಕಟ್ಟುನಿಟ್ಟಾಗಿ, ಭ್ರಷ್ಟಾಚಾರ ಇಲ್ಲದೆ ನಾವು ನಮ್ಮ ಆಡಳಿತವನ್ನು ಭಾಳ ಬಿಗಿಬಸ್ತಿನಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದಕ್ಕೆ ಮುಂಚೆ ವಿಶೇಷವಾಗಿ ಹೇಳಬೇಕಾದ್ರೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನಮ್ಮ MTV ನಾಗರಾಜಣ್ಣರವರ ನೇತೃತ್ವದಲ್ಲಿ ಭಾಳ ಶ್ರದ್ಧೆಯಿಂದ ಯಾವುದೇ ಒಂದು ಅಕ್ರಮಗಳನ್ನು ಮಾಡದೆ, ನಾವು ಯಾವುದೇ ಹಣ ದುರ್ಬಳಕೆ ಮಾಡದೆ ಭಾಳ ಒತ್ತು ಕೊಟ್ಟು ಅವರ ಒಂದು ನಾಯಕತ್ವದಲ್ಲಿ ನಾವು ಅವರಿಗೂ ಒಳ್ಳೆ ಹೆಸರನ್ನು ತರಬೇಕು, ಅವರ ಒಂದು ನಾಯಕತ್ವದಲ್ಲಿ ನಮಗೂ ಒಂದು ಒಳ್ಳೆ ಹೆಸರನ್ನು ಪಡಿಬೇಕು ಅನ್ನೋ ಒಂದು ರೀತಿಯಲ್ಲಿ ನಮ್ಮ ಇವರು ಹೆಂಡತಿಯಾದ ಮಂಜುಳಾ ಅವರ ಅಧ್ಯಕ್ಷತೆಯಲ್ಲಿ ನಾವು ಭಾಳ ಶ್ರೇಷ್ಠವಾಗಿ ನಾವೆಲ್ಲ ಕಾಮಗಾರಿಗಳನ್ನು ಪೂರ್ಣ ಮಾಡಿ ಇದುವರೆಗೂ ಒಂದು SC/ST Act 25%ಅಲ್ಲಿ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ಸುಮಾರು 100 ಅಂದರೆ SC/ST ಅಂದರೆ ಅನುದಾನ, SC/ST ಅನುದಾನ, ಅದರಲ್ಲಿ ಒಟ್ಟು 100 ಹೊಲಿಗೆ ಯಂತ್ರಗಳನ್ನು ನಾವು ವಿತರಣೆ ಮಾಡಿದ್ದೀವಿ. ಮತ್ತು 25%ಅಲ್ಲಿ ಅಂಗವಿಕಲರಿಗೆ ಸಹಾಯಧನವನ್ನು ಕೊಡ್ತಾಯಿದ್ದೀವಿ. ಇನ್ನು ಮುಂದೆ ಈ ನಮ್ಮ ಗ್ರಾಮದಲ್ಲಿ, ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಮುತ್ಕೂರು, ಮಾನ್ಯ ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗ ನಮ್ಮ MTV ನಾಗರಾಜಣ್ಣರು ಹೋಗಿ ಆ ಗ್ರಾಮಕ್ಕೆ ವಿಶೇಷವಾಗಿ ಸುವರ್ಣ ಗ್ರಾಮ ಮಾಡಬೇಕು ಅಂತ ಒಂದು ಇದನ್ನು ಮನಸ್ಸನ್ನು ಇಟ್ಕೊಂಡು ಇವತ್ತು ಗ್ರಾಮಕ್ಕೆ, ನಮ್ಮ ಮುತ್ಕೂರು ಗ್ರಾಮಕ್ಕೆ 1 ಕೋಟಿ ರೂಪಾಯಿ ಇವತ್ತು ಅವರ ಅಂದಂದಲ್ಲಿ ಇವತ್ತು ಕೊಟ್ಟಿದ್ದಾರೆ. ಅದು ಈಗ ನಾವೆಲ್ಲ ಅದನ್ನೆಲ್ಲ ಪೂರ್ತಿ ನಾವು ಒಂದು ಇದು ಮಾಡಿ ಅನುಮೋದನೆ ಮಾಡಿ ಈಗ ಕಾಮಗಾರಿ ಇನ್ನು ಕೆಲವೇ ದಿನಗಳಲ್ಲಿ ನಡೀತದೆ.
ಮತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ಬೇಕು ಅಂತ ನಾವು ಮಾನ್ಯ ಶಾಸಕರನ್ನು ಕೇಳಿದಾಗ ಅವರು ಅದನ್ನು ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಮತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ಲೈಟ್ಗಳು, ಮುಖ್ಯವಾಗಿ ಲೈಟ್ಗಳು ಬೇಕಾಗಿತ್ತು. ಅದಕ್ಕೋಸ್ಕರ ಮೊನ್ನೆ ಎಲ್ ಇ ಡಿ ಲೈಟ್ಗಳನ್ನು ಪ್ರತಿ ಗ್ರಾಮಗಳಿಗೆ ಒಂದು 30-35 ಎಲ್ ಇ ಡಿ ಲೈಟ್ಗಳನ್ನು ಸ್ಪೆಷಲ್ಲಾಗಿ ಬೆಳಕು ಜಾಸ್ತಿ ಬೇಕನ್ನೋ ಒಂದು ವಿಚಾರವಾಗಿ ನಾವು ಚರ್ಚೆ ಮಾಡಿ ಕೊಂಡಾಗ ಮೊನ್ನೆ ಸುಮಾರು ಒಂದು ವಾರಗಳ ಹಿಂದೆ ಈಗ ಆಲ್ರೆಡಿ ಕೆಲಸ ಪ್ರಾರಂಭವಾಗಿದೆ. ಅದನ್ನು ಮಾಡ್ತಾ ಇದ್ದೀವಿ ಪ್ರತಿ ಗ್ರಾಮಗಳಿಗೂ. ಅಷ್ಟು ಹೇಳಿ ನನ್ನ ಒಂದು ಈ ಪಂಚಾಯಿತಿ ವ್ಯಾಪ್ತಿ ಆಡಳಿತ ಇನ್ನು 2 ವರ್ಷ ಏನು ನಮ್ಮದು ಆಡಳಿತ ಇದೆ, ಆಡಳಿತ ಒಳಗಡೆ ನಾವು ಎಲ್ಲ ಇನ್ನು ಏನೆಲ್ಲ ಅಭಿವೃದ್ಧಿಗಳು ಮಾಡ್ತೀನಿ 2 ವರ್ಷದಲ್ಲಿ. 2 ವರ್ಷ ಒಳಗಡೆ ಪೂರ್ತಿ ನಮ್ಮ ಆಡಳಿತದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳು ಇರಬಾರ್ದು. ಪ್ರತಿಯೊಬ್ಬರಿಗೂ ಅವರು ಒಂದು ಬಡ ಕುಟುಂಬಗಳಿಗೂ ಸಹ ನೀರಿನ ಅನುಕೂಲ ಇರಬೇಕು. ಬಡ ಕುಟುಂಬಗಳಿಗೂ ಮನೆ ಮುಂದೆ ಚರಂಡಿಗಳನ್ನು ಮಾಡಬೇಕು ಮತ್ತು ರಸ್ತೆಗಳನ್ನು ಮಾಡಬೇಕು. ಫುಲ್ಲು ಸ್ವಚ್ಛ ಕ್ರಮ ಮಾಡಬೇಕಂತ ನಾವು ಪೂರ್ತಿ ಒಂದು ನಮ್ಮ ಒಂದು ಆಡಳಿತ ವರ್ಗ ನಾವೆಲ್ಲ ಕೂತು ಪಂಚಾಯಿತಿಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ ನಾವು. ಹಾಗೂ ಇನ್ನೊಂದು ವಿಷಯ, ತಮ್ಮೆಲ್ಲ ನಮ್ಮ ನಾಗರಿಕ ಬಂಧುಗಳು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಮಗೆ ನಾನು ಹೇಳೋದೇನಂದ್ರೆ ಮುಖ್ಯವಾಗಿ ನಮ್ಮ ಅದೃಷ್ಟ, ಯಾಕಂದರೆ ಇವತ್ತು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನಮ್ಮ ಎಂ ಪಿ ನಾಗರಾಜಣ್ಣವರ ನೇತೃತ್ವದಲ್ಲಿ ನಾವು ಇನ್ನು ಮುಂದೆ ಭಾಳ ಕೆಲಸಗಳನ್ನು ಮಾಡಿ ಅವರ ಒಂದು ನೇತೃತ್ವದಲ್ಲಿ ಅವರಿಗೆ ಒಂದು ಚ್ಯುತಿ, ಯಾವುದೇ ಒಂದು ಕೆಟ್ಟ ಚ್ಯುತಿ ಕೆಲಸಗಳನ್ನು ಮಾಡದೆ ಒಳ್ಳೆಯ ಹೆಸರುಗಳನ್ನು ಪಡೆದು ನಾವು ತಾಲೂಕಿನಲ್ಲಿ ಒಳ್ಳೆಯ ಹೆಸರು ತೆಗಿಬೇಕಂತ ನಾವು ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ನಮ್ಮ ನಾಗರಾಜಣ್ಣನವರು ಯಾವುದೇ ಒಂದು ವಿಚಾರವಾಗಿ ನಮ್ಮ ಅಧಿಕಾರಿಗಳನ್ನಾಗ್ಬೋದು ಮತ್ತು ಅಧ್ಯಕ್ಷರುಗಳಾಗ್ಬೋದು, ಸದಸ್ಯರುಗಳನ್ನು ಮೀಟಿಂಗ್ ಕರೆದು ಅವರು ಪ್ರತಿ ಗ್ರಾಮಗಳಲ್ಲಿ ಸ್ವಚ್ಛವಾಗಿ ಗ್ರಾಮಗಳನ್ನು ಇಟ್ಕೊಳ್ಬೇಕು, ಯಾವುದೇ ಹಣ ದುರುಪಯೋಗ ಮಾಡದೆ ನೀವು ಆ ಸರ್ಕಾರ ಬಂದ ಹಣವಂತ ನಿಮ್ಮ ಗ್ರಾಮಗಳಿಗೆ ಉಪಯೋಗಿಸ್ಬೇಕು ಅಂತ ಅವರು ನಮ್ಮ ಮಾರ್ಗದರ್ಶನದಲ್ಲಿ ಭಾಳ ನಮಗೆ ಒಂದು ಶಕ್ತಿಯನ್ನು ತುಂಬಿದ್ದಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ಇಂಥ ಶಾಸಕರು ನಾವು ಪಡಿಬೇಕಂದ್ರೆ ನಮ್ಮ ತಾಲೂಕಲ್ಲಿ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ಎಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಗಳನ್ನು ನಾವು ಸ್ವಚ್ಛ ಗ್ರಾಮಗಳನ್ನು ಮಾಡಬೇಕು ಮತ್ತು ಸುವರ್ಣ ಗ್ರಾಮಗಳನ್ನು ಮಾಡಬೇಕು. ಈ ಬಡವರು ಏನು ಗ್ರಾಮಗಳಲ್ಲಿದ್ದಾರೆ, ಹೆಂಚಿನ ಮನೆಗಳಾಗ್ಬೋದು, ಹುಲ್ಲಿನ ಮನೆಗಳಾಗ್ಬೋದು, ಸಂಪೂರ್ಣವಾಗಿ ತೊರೆದು ಅವರಿಗೆ ಒಳ್ಳೆ ಸೀಟಿನ ಮನೆಗಳಾಗ್ಬೋದು, ಇಲ್ಲ ಒಂದು ಮೋಲ್ಡ್ ಮನೆಗಳನ್ನು ಕಟ್ಟಿಸ್ಕೊಡ್ಬೇಕು ಅಂತ ನಾವೆಲ್ಲ ಒಂದು ನಮ್ಮ ಒಂದು ಪ್ರತಿಜ್ಞೆ. ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ನಾವು ನಮ್ಮ ಗ್ರಾಮಗಳಲ್ಲಿ ಯಾವುದೇ ಒಂದು ಕುಂದುಕೊರತೆಗಳು ಬರದಂತೆ, ಒಂದು ಭ್ರಷ್ಟಾಚಾರ ನಡೆದಂತೆ ಮತ್ತು ಎಲ್ಲ ಒಂದು ಗ್ರಾಮ ಒಂದು ಇದರಲ್ಲಿ ಗ್ರಾಮಗಳ ಒಂದು ಅಕ್ಕಪಕ್ಕದಲ್ಲಿ ಈ ತಿಪ್ಪೆಗಳನ್ನು ಈ ಅನಾರೋಗ್ಯದಿಂದ ನರಳುತ್ತಿರುವಂಥ ತಿಪ್ಪೆಗಳನ್ನು ಎಲ್ಲ ಮುಚ್ಚಿ ಅದೆಲ್ಲ ಸಂಪೂರ್ಣವಾಗಿ ನೇರ ಮಾಡಬೇಕು ಅಂತೇಳ್ಬಿಟ್ಟು ಆಗ ಈಗಾಗಲೇ ನಾವು ವೈದ್ಯಾಧಿಕಾರಿಗಳನ್ನು ಪ್ರತಿ ಗ್ರಾಮಗಳಿಗೆ ನಾವು ಆಹ್ವಾನಿಸ್ತಿದ್ದೇವೆ. ಅವರು ಬಂದು ಈ ಯಾಕಂದರೆ ಇವತ್ತು ಈ ಗ್ರಾಮಗಳಲ್ಲಿ ವಿಶೇಷವಾಗಿ ನಾನು ಒಂದು ಹೇಳಬೇಕಂದ್ರೆ ನಿಮ್ಮಲ್ಲಿ ಈ ಸ್ವಲ್ಪ ಶಿಸ್ತು ಇರೋಲ್ಲ ಹಳ್ಳಿಗಳಲ್ಲಿ. ಅದಕ್ಕೋಸ್ಕರ ನಾವು ವೈದ್ಯಾಧಿಕಾರಿಗಳನ್ನು ಭೇಟಿ ಮಾಡಿ ಆರೋಗ್ಯ ಅಧಿಕಾರಿಗಳನ್ನು ಭೇಟಿ ಮಾಡಿ ನೀವು ಬಂದು ಪ್ರತಿ ಗ್ರಾಮಗಳಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಬೇಕು. ಈ ಬಡವರಿಗೆ ಮತ್ತು ಅನ್ಎಜುಕೇಟೆಡ್ ಅಂದರೆ ನಿರುದ್ಯೋಗಿಗಳಿಗೆ ಅವರಿಗೆ ಅರಿವು ಮೂಡಿಸ್ಬೇಕು ಅಂತ ನಾವು ಆಗಲೇ ಹೇಳಿದ್ದೀವಿ. ಅದಕ್ಕೋಸ್ಕರವಾಗಿ ನಾವು ಇನ್ನು ಮುಂದೆ ನಾವು ಅಷ್ಟೇ ಒಳ್ಳೆ ಜವಾಬ್ದಾರಿಯಿಂದ ಇನ್ನೂ ಪೂರ್ತಿ ಜವಾಬ್ದಾರಿಯಿಂದ ನಾವು ನಮ್ಮ ಗ್ರಾಮಗಳಿಗೆ ಏನೇನು ಮಾಡಬೇಕು, ಇನ್ನು ಯಾವ್ದು ಬ್ಯಾಲೆನ್ಸ್ ಇದೆ ಅನ್ನೋದನ್ನು ನಾವು ಮುಂದೆ ಕ್ರಮ ತಗೊತೀವಿ. ಪಿ ಡಿ ಓಗಳ ಅಧಿಕಾರಿಗಳನ್ನು ಸಭೆ ಕರೆದು ಅವ್ರ ಪೂರ್ತಿ ಜವಾಬ್ದಾರಿಗಳನ್ನು
ನಾವು ತಗೊಂಡು ಅವರಿಗೆ ಒಂದು ಕಾಮಗಾರಿಗಳನ್ನು ಪೂರ್ತಿ ಆಗೋದಕ್ಕೋಸ್ಕರ ನಾವು ಒಂದು ಅರಿವನ್ನು ಮೂಡಿಸ್ತೀವಿ. ಇನ್ನು ಮುಂದೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನಾವು ನಿರ್ಲಕ್ಷ್ಯತೆ ಪಡಿದೆ ನಾವು ಪೂರ್ಣ ಜವಾಬ್ದಾರಿಯನ್ನು ಪಡೆದು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಾಗೂ ಈ ಮುಂದೆ ಈ ದಸರಾ ಬರ್ತಾ ಇದೆ, ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ.